ಲೋ ಮಗ, ಎಲ್ಲೋ ಇದ್ಯಾ? ಬೇಗ ಬಾರೋ. ಅತ್ತೆ, 10 ನಿಮಿಷ. ನೀನೊಂದು ಕೆಲಸ ಮಾಡು, ಅಲ್ಲೇ ಎಲ್ಲಾದರೂ ಸಿಗರೇಟ್ ಸಿಗುತ್ತಾ ನೋಡು. ಲಾಸ್ಟ್ ರೌಂಡ್ ಮೀಟಿಂಗಲ್ಲಿ ಇದೀನೋ, ಮುಗಿಸ್ಕೊಂಡು ಹಂಗೆ ಬಂದ್ಬಿಡ್ತೀನಿ. ಏನಾಯ್ತು? ಏನಿಲ್ಲ, ಬೈಕ್ ಸ್ವಲ್ಪ ಸ್ಕಿಡ್ ಆಯ್ತು ಅಷ್ಟೇ. ಬನ್ನಿ, ಹಾಸ್ಪಿಟಲ್ ಹೋಗೋಣ. ನೋ, ಐ ಆಮ್ ಆಲ್ ರೈಟ್. ಹೆತ್ತು, ನನ್ನ ಮಕ್ಕಳ ಅಲ್ಲಿ ನೋಡಿನೂ ನೋಡ್ದಿರೋ ರೀತಿ ಹೋಗ್ತಿದ್ರಲ್ಲ, ನಮ್ಮ ದೇಶ ಉದ್ಧಾರ ಆದಂಗೆನೆ. ಹೇ, ಪರವಾಗಿಲ್ಲ ಬಿಡಿ. ನಮ್ಮದು ಮನೆ ಇಲ್ಲೇ, ನಡ್ಕೊಂಡು ಹೋಗ್ತೀನಿ ಬಿಡಿ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನನ್ನ ಫ್ರೆಂಡ್ ನನ್ನ ಪಿಕಪ್ ಮಾಡೋಕ್ಕೆ ಬರ್ತಾನಂತ ಹೇಳಿದ್ದಾನೆ. ಅವನು ಬರಬೇಕಾದ್ರೆ ಈ ರೋಡ್ ಮುಖಾಂತರನೇ ಬರಬೇಕು. ಸೊ ಅಲ್ಲಿವರೆಗೂ ನಾವಿಬ್ಬರು ಒಟ್ಟಿಗೆ ಹೋಗೋಣ. ಸೇಮ್ ರೂಟಾ? ಹಾಂ. ಓಕೆ, ಒಂದು ನಿಮಿಷ ಬ್ಯಾಗ್ ತೊಗೊಂಡು ಬರ್ತೇನೆ. ಪರಿಚಯ? ನನ್ನ ಹೆಸರು ಅಭಿಷೇಕ್ ಅಂತ, ಫ್ರೆಂಡ್ಸ್ ನನ್ನ ಅಭಿ ಅಂತ ಕರೀತಾರೆ. ನಮ್ಮದು ಅರಮನೆ ನಗರಿ ಮೈಸೂರು. ಇಲ್ಲೇ ಹೊಟ್ಟೆಪಾಡಿಗೆ ಅಂತ MNC ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಓ, ನೈಸ್. ನನ್ನ ಹೆಸರು ಸಿದ್ಧಾರ್ಥ್, ಸಿಡ್ ಅಂತ ಕರೀತಾರೆ. ಆಮ್ ರೈಟ್? ಎಕ್ಸಾಕ್ಟ್ಲಿ. ನಮ್ಮದು ಕೃಷ್ಣನಗರಿ ಉಡುಪಿ. ಜೀವನಕ್ಕೋಸ್ಕರ ಇಲ್ಲೇ ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ಕೊಂಡಿದ್ದೆ. ಮತ್ತೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಲೇ ಇಲ್ಲ. ನಮ್ಮ ಫ್ಯಾಮಿಲಿ 3 ಜನ, ನನ್ನ ತಂದೆ, ನನ್ನ ತಾಯಿ ಮತ್ತು ನಾನು. ತಂದೆ ಕೃಷಿಕರು, ಊರಲ್ಲಿ ಜಮೀನಿದೆ. ತಾಯಿ ಮನೆ ನೋಡ್ಕೋತಾರೆ. ನಮ್ಮದು ಒಟ್ಟಾರೆ ಹೇಳಬೇಕಾದ್ರೆ ಚಿಕ್ಕ ಸಂಸಾರ, ಚೊಕ್ಕ ಸಂಸಾರ. ಅಂದಹಾಗೆ ತಮಗೆ ಮದುವೆ ಆಗಿದೆಯಾ? ಅಯ್ಯೋ ಸರ್, ನನ್ನ ಮೇಲೆ ಇದ್ದಿದ್ದ ಜವಾಬ್ದಾರಿನೇ ಜಾಸ್ತಿ ಇದೆ. ಅದರ ಮೇಲೆ ಮದುವೆ ಅಣ್ಣೋ ಮಂಡೆ ಬಿಸಿ ಬೇಡ ಸರ್, ಬೇಡ. ಆದರೆ ಅರ್ಹತೆಗೂ ಮೀರಿದ ಜವಾಬ್ದಾರಿ ನಮ್ಮ ಮೇಲಿದ್ದರೆ ನಾವಿಡೋ ಪ್ರತಿಯೊಂದು ಹೆಜ್ಜೆ ಗಮನಿಸಬೇಕಾಗುತ್ತೆ. ಯಾಕಂದರೆ ಒಂದು ತಪ್ಪು ಹೆಜ್ಜೆ ಇಡೀ ಸಂಸಾರವನ್ನೇ ಬಾಧಿಸ್ಬೋದು. ನನಗೆ ಇನ್ನೂ ನನ್ನ ಎಜುಕೇಷನ್ ಲೋನ್ ಬಾಕಿ ಇದೆ, ಹಾಗೇನೆ ತಂಗಿ ಮದುವೆ ಬೇರೆ ಮಾಡಬೇಕು. ಇದೆಲ್ಲ ನನ್ನ ಸಂಬಳದಲ್ಲಿ ಆಗೋ ವಿಷಯ ಅಲ್ಲ. ಕಷ್ಟ ಮನುಷ್ಯರಿಗೆ ಬರುತ್ತೆ, ಮರಕ್ಕೆ ಬರುತ್ತಾ? ಜವಾಬ್ದಾರಿ ಮತ್ತು ಕಷ್ಟ, ಇವೆರಡಕ್ಕೂ ಸಮಯನೇ ಪರಿಹಾರ. ಅದು ಸರಿ, ಹಾಗಾದರೆ ತಪ್ಪಿಗೆ ಪ್ರಾಯಶ್ಚಿತ್ತ. ಹಾಗೆ ಮುಂದೆ ಇಂಥ ತಪ್ಪು ನಡೆಯದಾಗೆ ನೋಡ್ಕೋಬೇಕಷ್ಟೆ. ತಪ್ಪಲ್ಲಿ 2 ವಿಧ. ಮೊದಲನೇದು ಗೊತ್ತಿದ್ದು ಮಾಡೋ ತಪ್ಪು, ಎರಡನೇದು ಗೊತ್ತಿಲ್ಲದೇನೆ ಆಗೋ ತಪ್ಪು. ಇದರಲ್ಲಿ ನೀವು ಹೇಳ್ತಿರೋದು ಮೊದಲನೇದು, ನಾನು ಕೇಳ್ತಾ ಇರೋದು 2ನೇ ವಿಧ. ಅಲ್ಲ, ನೀವು ಮಾತಾಡ್ತಿರೋದು ನೋಡಿದ್ರೆ ನಿಮ್ಮ ಕೈಯಲ್ಲಿ ಏನೋ ಒಂದು ತಪ್ಪು ಕೆಲಸ ನಡೆದೋಗಿದೆ ಅನಿಸುತ್ತೆ. ಹೌದು, ಕೆಲವೊಂದು ತಪ್ಪು ಸರಿ ಮಾಡೋಕೆ ನಾನು ಎಷ್ಟೋ ಸಾರಿ ಅನ್ಕೋತಾ ಇರ್ತೀನಿ. ಆ ಒಂದು ತಪ್ಪನ್ನು ಸರಿ ಮಾಡೋಕ್ಕಾಗ್ತಿದ್ರೆ ಇವತ್ತು ಪ್ರತಿಯೊಂದು ಬದಲಾಗ್ತಿತ್ತು. ನಾನಿವತ್ತು ನಿಮಗೆ ಸಿಗ್ತಿರ್ಲಿಲ್ವೋ ಏನೋ ಅಲ್ವಾ? ಏನೋ ಆದರೆ ಕೆಲವೊಂದು ತಪ್ಪು ಸರಿ ಮಾಡೋಕ್ಕಾಗಲ್ಲ. ನಾನು ಅವತ್ತು ಹೆಲ್ಮೆಟ್ ಬತ್ತಲ ಹಾಕ್ತೇನೆ.
ರಾಹುಲ್ ಸಿಟ್ ಸಿಟ್ ಇವ್ರಾ ಇವ್ರ ಮನೆ ಇಲ್ಲೇ ಪಕ್ಕದ ಬೀದಿಲಿ ಇರೋದು ಪಾಪ ಹೋದವರಿಂದೇನೆ ತರ್ಕೊಂಡು ಹೇಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ಬೇಕಾದ್ರೆ ಬೈಕ್ ಆಕ್ಸಿಡೆಂಟ್ ಸತ್ತೋಗ್ಬಿಟ್ರು ಸರಿ ಕುಡಿದಿದ್ಯಾ ಸ್ವಲ್ಪ ಓಕೆ ಸ್ವಲ್ಪ ಜಾಸ್ತಿನೇ ಹಾಗಾದ್ರೆ ಗಾಡಿ ನಾನು ಓಡಿಸ್ತೇನೆ ಈ ಹೆಲ್ಮೆಟ್ ತಲೆಗ ಅಥವಾ ಕುದಿಗ ತಪ್ಪಲ್ಲಿ ಎರಡು ವಿಧ ಮೊದಲನೇದು ಗೊತ್ತಿದ್ದು ಮಾಡೋ ತಪ್ಪು ಎರಡನೇದು ಗೊತ್ತಿಲ್ಲದೆ ಆಗೋ ತಪ್ಪು ಕೆಲವೊಂದು ತಪ್ಪು ಸರಿ ಮಾಡೋಕ್ಕಾಗಲ್ಲ